ಇವತ್ತು ಸರ್ಕಾರಗಳ ಮುಂದೆ ಅಧಿಕಾರಿಗಳು ತಂದಿಟ್ಟಿದ್ದಾರೆ. ಒಂದು ಬ್ಯಾಚ್ ನೇಮಕಾತಿ ಆದೇಶ ಆಗಬೇಕು ಅಂದ್ರೆ, ಉದಾಹರಣೆ ಈಗ ಡಿಗ್ರಿ ಕಾಲೇಜಲ್ಲೂ ಕೂಡ 1200 ಮಂದಿದು ನೇಮಕಾತಿ ಆದೇಶ ಸೇಮ್ ನಿಮ್ಮ ರೀತಿಯಲ್ಲೇ ಕಾರ್ಕೊಳ್ತಿದೆ. ಅದು ನೋಟಿಫಿಕೇಶನ್ ಆಗಿ 5 ವರ್ಷ ಆಯ್ತು. ಈಗ 6ನೇ ವರ್ಷ ಅವರಿಗೂ ಕೂಡ ಅಂತಿಮ ಪಟ್ಟಿ ಪ್ರಕಟಣೆ ಆಗಿದೆ. ಆಯ್ಕೆ ಪಟ್ಟಿ ಅವರಿಗೂ ಕೂಡ ಆದೇಶ ಸಿಗ್ತಾ ಇದೆ. 5 ವರ್ಷ ಆದ್ರೆ ಒಂದು ನೋಟಿಫಿಕೇಶನ್ ಅಲ್ಲಿ ಭರ್ತಿ ಮಾಡಲಿಕ್ಕೆ ಇಷ್ಟೆಲ್ಲ ಕಾರಣ ಕೋರ್ಟ್ ಹೋಗಲಿಕ್ಕೆ ಕಾರಣ ಆ ಪರೀಕ್ಷಾ ಪ್ರಾಧಿಕಾರದಲ್ಲಿ ನಿಮ್ಮ ನೇಮಕಾತಿ ಪ್ರಾಧಿಕಾರದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತ ಅಧಿಕಾರಿಗಳ ತಪ್ಪು ನಿರ್ಧಾರಗಳು. ಆ ತಪ್ಪು ನಿರ್ಧಾರಗಳಿಂದ ಇವತ್ತು ನಮಗೆ ಅನ್ಯಾಯ ಆಗಿದೆ ಅಂತ ಕೆಲವರು ಎಲ್ಲರೂ ಕೂಡ ಕೋರ್ಟಿಗೆ ಹೋಗೋದು ಸ್ವಾಭಾವಿಕ. ಈಗ ಈ ಕೋರ್ಟ್ ಸಮಸ್ಯೆನಲ್ಲಿ ಸಿಕ್ಕಾಕೊಂಡಿರುವಾಗ ನಿಮ್ಮನ್ನು ಈ ಸಮಸ್ಯೆಯಿಂದ ತಿಳಿಸುವಂತ ಜವಾಬ್ದಾರಿ ಸರ್ಕಾರದ. 66,000 ಶಿಕ್ಷಕರ ಕೊರತೆ ಇಟ್ಕೊಂಡು ಯಾವ ರೀತಿ ನಡೀತಾ ಇರ್ಬೋದು ಪ್ರಾಥಮಿಕ ಪ್ರೌಢ ಶಿಕ್ಷಣ ನಾವೆಲ್ಲ ಊಹೆ ಮಾಡ್ಕೋಬೇಕು. ಸರ್ಕಾರಿ ಶಾಲೆಗಳು ಅಲ್ಲಿ ಯಾವ ರೀತಿ ಗುಣಾತ್ಮಕ ಶಿಕ್ಷಣವನ್ನು ನಾವು ಕೊಡ್ತಾ ಇದ್ದೀವಿ. ಸರ್ಕಾರಗಳು ಹೇಳ್ಬೋದು ಅತಿಥಿ ಶಿಕ್ಷಕರಿದ್ದಾರೆ ಅಂತ. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಅತಿಥಿ ಶಿಕ್ಷಕರನ್ನೇ ಇಟ್ಕೊಳ್ಳಿ, ಇನ್ನು ಯಾರನ್ನು ನೇಮಕನೇ ಮಾಡಬೇಡಿಯಪ್ಪ ಆಗಿದ್ರೆ ಅಂತ. ಸರ್ಕಾರ ಶಿಕ್ಷಣಕ್ಕೆ ಆದ್ಯತೆನೇ ಕೊಡ್ತಾ ಇಲ್ಲ, ಪ್ರಯಾರಿಟಿ ಸೆಕ್ಟರ್ನೇ ಮರೆತುಬಿಟ್ಟಿದ್ದಾರೆ. ಈ ಗೊಂದಲ ಇವತ್ತು ಯಾಕೆ ನಿಮಗೆ ಪ್ರಾರಂಭ ಆಯಿತು ಅನ್ನೋದು ನಿಮಗೆಲ್ಲ ಸ್ಪಷ್ಟತೆ ಗೊತ್ತು. ಸುಮಾರು ನನಗೆ ಕೊಟ್ಟಿರ್ತಕ್ಕಂಥ ಮನವಿ ಪತ್ರದಲ್ಲಿ ನಾನು ಎಲ್ಲ ಓದಿದ್ದೀನಿ, ಯಾವ್ಯಾವ ದಿನಾಂಕ ಯಾವ್ಯಾವ ಕೋರ್ಟಲ್ಲಿ ಯಾವ್ಯಾವ ಕೇಸ್ಗಳು ದಾಖಲಾಯಿತು, ಹಿಯರಿಂಗ್ ಆಯಿತು, ಪ್ರತಿಯೊಂದು ಕೊಟ್ಟಿದ್ದೀರಿ ತಾವು, ಸ್ಪಷ್ಟವಾಗಿ ಹೇಳಿದ್ದೀರಿ. ಈ ಸಮಸ್ಯೆಗಳೆಲ್ಲ ಕಾರಣ ಇಲ್ಲಿ ಕೆಲಸ ಮಾಡಿದಂಥ ಇಲಾಖೆ ಉನ್ನತ ಅಧಿಕಾರಿಗಳೇ ಜವಾಬ್ದಾರಿ. ಅವರು ಸರಿಯಾಗಿ ಕಾನೂನನ್ನು ಪರಿಪಾಲನೆ ಮಾಡಿ ನಮ್ಮ ನೋಟಿಫಿಕೇಶನ್ ಏನು ಮಾಡಿದ್ದೀವಿ ಆ ನೋಟಿಫಿಕೇಶನ್ ಪ್ರಕಾರ ನಾವು ಈ ಪಟ್ಟಿನ ಆಕ್ರೈ ಮಾಡಬೇಕು ಅನ್ನುವಂಥದ್ದನ್ನು ಮಾಡಲಿಲ್ಲ, ಆವಾಗೆಲ್ಲ ಇಂಥ ಸಮಸ್ಯೆಗಳು ಹುಟ್ಟುತ್ತವೆ. ಈ ಹಿಂದೆನೂ ಕೂಡ ನಾವು ಗಮನಿಸ್ಬೋದು, ಕೇವಲ 18 ತಿಂಗಳಲ್ಲಿ ಬಸವರಾಜ್ ಹೊರಟ್ಟಿ ಸರ್ ಅವರು ಮಂತ್ರಿ ಇದ್ದಾಗ 18 ತಿಂಗಳಲ್ಲಿ 48,000 ಶಿಕ್ಷಕರ ನೇಮಕಾತಿ ಆಯಿತು 18 ತಿಂಗಳಲ್ಲಿ. ಈಗ 5 ವರ್ಷ ಆದರೂ ಕೂಡ ಒಂದು ಬ್ಯಾಚ್ ಅನ್ನು ಫಿಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಈಗ 13,000 ಸಂಖ್ಯೆ ಅಂದರೆ ಸಾಮಾನ್ಯನ 13,000 ಶಿಕ್ಷಕರ ನೇಮಕಾತಿ ಬಂದಿದೆ. ಇದೇ ನೇಮಕಾತಿಗೆ CNR ಬದಲಾವಣೆ ಮಾಡಿದಾಗ ಬಹಳಷ್ಟು ಗೊಂದಲ ದೊಡ್ಡ ಚಳುವಳಿ ಆಯಿತು. ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಪ್ರಾಥಮಿಕ ಶಿಕ್ಷಕರ ನಡುವೆ ದೊಡ್ಡ ಹೋರಾಟ ನಡೀತು. ಮತ್ತೆ CNR ಅನ್ನು 3 ಬಾರಿ ಬದಲಾವಣೆ ಮಾಡಲಾಯಿತು. ಈ ಎಲ್ಲ ಬದಲಾವಣೆ ನಡುವೆ ಈಗ ಮತ್ತೆ ಕೋರ್ಟಲ್ಲಿ ಇವೆಲ್ಲ ಪ್ರಶ್ನಾತೀತವಾಗಾಯಿತು. ಇವತ್ತು ಮೊದಲೆಲ್ಲ ಪದವೀಧರ ಶಿಕ್ಷಕರ ಆಯ್ಕೆಗೆ CNR ಮಾಡಿದ ಪ್ರಾರಂಭದಲ್ಲಿ 10,000 ಶಿಕ್ಷಕರನ್ನ ಕರೆದ್ರೆ 2,000 ಶಿಕ್ಷಕರು ಮಾತ್ರ TET ಈ ಎರಡೂ ಪರೀಕ್ಷೆಗಳನ್ನ ಪಾಸ್ ಮಾಡಿ ಎಲಿಜಿಬಿಲಿಟಿ ತಕೊಂಡು ಬರ್ತಿದ್ದಂತ ಸಂಖ್ಯೆ 10,000 ಕಾಲ್ ಮಾಡಿದ್ರೆ 2,000 ಹುದ್ದೆಗಳು. ಇದರ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ನಾವೆಲ್ಲ ಚರ್ಚೆ ಮಾಡಿ ನಮ್ಮ ಅಂಕಗಳಲ್ಲಿ ನಾವು ಯಾವ ರೀತಿ ಪರಿಗಣಿಸಬೇಕು ರ್ಯಾಂಕನ್ನು ಅದನ್ನು ನಾವು ಹೆಚ್ಚು ಮಾಡಬೇಕು. ಅದಕ್ಕೆ NCERT ನಿಯಮ ಇದೆ, ಅದನ್ನು ನೀವು ಆ ರೀತಿ ಹೆಚ್ಚು ಮಾಡ್ತಾ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಸಾಕಷ್ಟು ಆಕ್ಷೇಪಣೆಗಳು ಬಂತು. ಅದನ್ನೆಲ್ಲ ಕೂಡ ಸರಿಪಡಿಸಿದ ಮೇಲೆ ಈಗ ನೀವು ಮೊದಲನೇ ಬ್ಯಾಚ್ 15,000 ಕರೆದ್ರೆ ಇವತ್ತು 13,000 ನೀವು ನೇಮಕಾತಿಗೆ ಅರ್ಹರಾಗಿ ಬಂದಿದ್ದೀರಿ. ಹಿಂದೆ ಇದ್ದ ನಿಯಮನೇ ಇದ್ದಿದ್ರೆ ನೀವು 2,500-3,000 ಮಂದಿನೂ ಬರ್ತಾ ಇರಲಿಲ್ಲ. ಇದು ಈ ರೀತಿಯಾಗಿ ನಡ್ಕೊಂಡು ಬಂದಂಥದ್ದು. ಆದರೆ ಇವತ್ತು ಇರ್ತಕ್ಕಂಥ ಸಮಸ್ಯೆಗೆ ಪರಿಹಾರ ಅಂದರೆ ನಾನು ನಿಮ್ಮ ಪ್ರತಿನಿಧಿಯಾಗಿ ಸಾಕಷ್ಟು ಇಂಥ ಸಮಸ್ಯೆಗಳನ್ನು ಗಮನಿಸಿರೋರು ಮಂತ್ರಿಗಳು ಇದರ ಬಗ್ಗೆ ಅಪಾರವಾದಂಥ ಕಾಳಜಿಯನ್ನು ವಹಿಸ್ತೀವಿ.
ನನ್ನ ಇಲಾಖೆಗೆ 13,000 ಶಿಕ್ಷಕರು ಬರ್ತಾ ಇದ್ದಾರೆ ಅಂದ್ರೆ ಬಹಳ ಖುಷಿಯಾಗಿ ಸಂತೋಷದಿಂದ ಈ ಸಮಸ್ಯೆನ ಬಿಡಿಸಿ ಅವರಿಗೆಲ್ಲ ನಾನು ಶಾಲೆ ಕಳಿಸಬೇಕು ನನ್ನ ಶಾಲಾ ಮಕ್ಕಳಿಗೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ಕೊಡಿಸಬೇಕು ನಾನು ಮಂತ್ರಿ ಇರುವಾಗ ಮೊದಲನೇ ಬಾರಿಗೆ 13,000 ಮಂದಿ ಸೇರ್ಪಡೆ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಬಹಳ ಖುಷಿ ಪಡಬೇಕು ಅಂತ ಹೇಳಿ ಬಹಳ ಆಸಕ್ತಿಯಿಂದ ನಮ್ಮ ಪ್ರಾಥಮಿಕ ಪ್ರೌಢ ಶಿಕ್ಷಣ ಸಚಿವರು ಕಾಳಜಿ ವಹಿಸಿದ್ರು ಕಾಳಜಿ ವಹಿಸಬೇಕು ಅಂತ ಏನು ಇದರಲ್ಲಿ ತಾವು ಈ ಪತ್ರದನ್ನ ಮನೆ ಪತ್ರ ಕೊಟ್ಟಿದ್ರಲ್ಲಿ ಅನೇಕ ವಿಚಾರಗಳನ್ನು ನೀವು ಪ್ರಸ್ತಾಪ ಮಾಡಿದ್ರು ಕೆಟಿ ಆರ್ಡರ್ ಇದೆ ಹೈಕೋರ್ಟ್ ಆರ್ಡರ್ ಇದೆ ಮತ್ತೆ ವಾಪಸ್ ಹಾಕಿರೋದು ಇದೆಲ್ಲವೂ ಇದೆ ಆದರೆ ಇದೆಲ್ಲವನ್ನೂ ಕೂಡ ಮಾನ್ಯ ಸಚಿವರು ಒಂದು ಸಭೆ ಕರೆದು ಆ ಸಭೆಯಲ್ಲಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕಾನೂನು ಇಲಾಖೆ ಅಧಿಕಾರಿಗಳು ಮತ್ತು ನಮ್ಮ ಸರ್ಕಾರದ ಅಡ್ವೊಕೇಟ್ ಜನರಲ್ ಇವರನ್ನೆಲ್ಲರನ್ನು ಕರೆದು ಯಾವ ಯಾವ ಕೋರ್ಟ್ ಅಲ್ಲಿ ಈಗ ಸ್ಟಿಲ್ ಏನು ಆದೇಶ ಮಧ್ಯಂತರ ಆದೇಶ ಇದೆಯಾ ಇಲ್ಲ ಮಧ್ಯಂತರ ಆದೇಶ ಇಲ್ಲ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆಯಾ ಈ ನಡುವೆ ನಾವು ಈ ಕೋರ್ಟ್ ಆದೇಶಗಳ ನಡುವೆನೂ ಕೂಡ ನಾವು ಯಾವ ರೀತಿ ನಿಮಗೆ ನೇಮಕಾತಿ ಆದೇಶ ಕೊಡಲಿಕ್ಕೆ ಸಾಧ್ಯತೆನಾ ಅದಕ್ಕೇನಾದರೂ ಅವಕಾಶ ಇದ್ರೆ ಮಾಡಬಹುದಾ ಇಲ್ಲ ನೇಮಕಾತಿ ಆದೇಶ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಏನಾದರೂ ಕಾನೂನು ತಜ್ಞರು ಹೇಳೋದೇ ಆದರೆ ಕೋರ್ಟ್ ಆದೇಶವನ್ನ ಪರಿಗಣಿಸಿ ಈ ಕೇಸ್ಗಳನ್ನು ಇತ್ಯರ್ಥಗೊಳಿಸಲಿಕ್ಕೆ ಬಹುಬೇಗ ಮಕ್ಕಳಿಗೆ ಪಾಠ ಮಾಡಲಿಕ್ಕೆ ಟೀಚರ್ಸ್ ಇಲ್ಲ 13,000 ನೇಮಕಾತಿ ದೊಡ್ಡ ಪ್ರಮಾಣದಲ್ಲಿ ಇದೆ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟು ಬೇಗ ಈ ಕೇಸನ್ನ ಸುಖಾಂತಗೊಳಿಸಲಿಕ್ಕೆ ಏನ್ ಮಾಡಬೇಕು ಅಂತಕ್ಕಂಥ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಬೇಕು ಅಂದ್ರೆ ಇಂಥದ್ದೊಂದು ಸಭೆ ಆಗಬೇಕು ನಾನು ಹೋಗ್ಬಿಟ್ಟು ಮಂತ್ರಿ ಹತ್ರ ನೋಡಿ ಸರ್ ಈ ತರ ಇದೆ ಡಿಮ್ಯಾಂಡ್ಸ್ ಇದೆ ಅಲ್ಲೆಲ್ಲ ಚಳವಳಿ ಮಾಡ್ತಾ ಇದ್ದಾರೆ ಇದು ಬೇಗ ಆದೇಶ ಕೊಡಿಸ್ಬಿಡಿ ನೀವು ಆದೇಶ ಕೊಡಿಸ್ತೀರಿ ಇದ್ರು ಪರವಾಗಿಲ್ಲ ಈಗ ಅವ್ರದೆಲ್ಲ ವೆರಿಫಿಕೇಶನ್ ಅವು ಇವು ಏನ್ ಬಾಕಿ ಇದೆ ಎಲ್ಲ ನೀವು ಮಾಡಿಸಿ ಪೂರ್ಣ ಮಾಡಿಸ್ಬಿಡಿ ಕೋರ್ಟ್ ಅಲ್ಲಿ ಇದ್ರು ಕೂಡ ಹಿಂದೆ ಕೆಲವು ಪ್ರಕರಣಗಳಲ್ಲಿ ಆದೇಶ ಕೊಟ್ಟಿರೋದು ಬಹಳ ಉದಾಹರಣೆಗಳಿದೆ ನೀವು ಇದು ಮಾಡಿಬಿಡಿ ಅಂದ್ರೆ ಖಂಡಿತವಾಗೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನೀವೇ ಮಂತ್ರಿ ಇದ್ರು ಕೂಡ ಈ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಆ ದಿಸೆಯಿಂದ ನಾನು ನಿಮ್ಮ ಸಂಘಟನೆ ಪ್ರತಿನಿಧಿಗಳು ಎಲ್ಲವೂ ಕೂಡ ನಮ್ಮ ಜೊತೆಗೆ ಬಂದು ಮಾತಾಡಿ ಇದೆಲ್ಲನೂ ನಾನು ಓದಿದ್ಮೇಲೆ ನಾನು ನಿನ್ನೆ ಮಾನ್ಯ ಶಿಕ್ಷಣ ಸಚಿವರಿಗೆ ಒಂದು ಪತ್ರ ಬರೆದಿದ್ದೆ ಈ ಒಂದು ಸಮಸ್ಯೆ ಬಗೆಹರಿಬೇಕಂದ್ರೆ ತತ್ಕ್ಷಣ ಈ ಅಧಿವೇಶನ ನಡೆಯುತ್ತಿರುವಾಗಲೇ ದಯವಿಟ್ಟು ಕಾನೂನು ಇಲಾಖೆ ಅಧಿಕಾರಿಗಳನ್ನ ಶಿಕ್ಷಣ ಇಲಾಖೆ ಅಧಿಕಾರಿಗಳನ್ನ ಮತ್ತು ಹೋರಾಟದ ಸಂಘಟನೆ ಕೆಲವೇ ಕೆಲವು ಪ್ರತಿನಿಧಿಗಳನ್ನ ಮತ್ತು ನಮ್ಮ ಶಿಕ್ಷಕ ಪ್ರತಿನಿಧಿ ಶಾಸಕರುಗಳನ್ನ ಕರೆದು ಒಂದು ಸಭೆಯಲ್ಲಿ ಈ ಪ್ರಕರಣದ ಬಗ್ಗೆ ಏನ್ ಮಾಡಬೇಕು ಏನ್ ಮಾಡಬೇಕು ಏನ್ ಕಾನೂನು ತೊಡಗಿದೆ ಅನ್ನೋದ್ರ ಬಗ್ಗೆ ತಾವು ಕೂಡಲೇ ಪರಿಶೀಲನೆ ಮಾಡಿ ಅವರಿಗೆ ನೇಮಕಾತಿ ಆದೇಶನ ಕೊಡಿಸಬೇಕು ಇಲ್ಲ ಅಂದ್ರೆ ನಮ್ಮ ಶಾಲಾ ಮಕ್ಕಳಿಗೆ ಬಹಳ ಅನ್ಯಾಯ ಆಗ್ತದೆ ಈ ಕೆಲಸವನ್ನ ತಾವು ಆದ್ಯತೆ ಮೇರೆಗೆ ಕೂಡಲೇ ಈ ಅಧಿವೇಶನದ ಅವಧಿಯಲ್ಲೇ ಸಭೆ ಕರೆದು ಇದಕ್ಕೆ ಒಂದು ಸುಖಾಂತ ಕೊಡಬೇಕು ಅಂತ ಹೇಳಿ ನಾನು ಪತ್ರ ಬರೆದಿದ್ದೆ ನೀವು ಯೋಚನೆ ಮಾಡಿ ನಾವು 100 ಜನ ಶಾಸಕರು ಮಂತ್ರಿಗೆ ಇದನ್ನ ಹೇಳಿದ್ರು ಕೂಡ ಇದು ಬಹಳ ಕಷ್ಟದ ಕೆಲಸ ಇದು ನಾನು ಮಂತ್ರಿಗೆ ನೀವು ಮಾಡಪ್ಪ ಅಂತ ಹೇಳಿ ಇವನ್ ಮುಖ್ಯಮಂತ್ರಿಗಳು ಕೂಡ ಏನ್ ಆದೇಶ ಹೊರಡಿಸಿ ನೋಡೋಣ ಅಂತ ಹೇಳುವಂತ ಪ್ರಸಂಗ ಅಲ್ಲ ಇದು ಯಾಕಂದ್ರೆ ಕೋರ್ಟ್ ಇಲ್ಲಿ ಇಂಟರ್ವ್ಯೂ ಇರುವುದರಿಂದ ಕೋರ್ಟ್ ಆದೇಶಗಳನ್ನ ಯಾವ ರೀತಿ ಇಂಟರ್ಪ್ರಿಟ್ ಮಾಡ್ತಾರೆ ಅದನ್ನ ಕಾನೂನು ಅಧಿಕಾರಿಗಳು ನಮ್ಮ ರಾಜ್ಯದ ಅಡ್ವೊಕೇಟ್ ಜನರಲ್ ಇವ್ರನ್ನ ಅಂತವ್ರನ್ನೇ ದೊಡ್ಡ ಕಾನೂನು ಸಲಹೆಗಾರರನ್ನೇ ಕರೆಸ್ಕೊಂಡು ಆ ಸಭೆಗೆ ಈ ಕೋರ್ಟ್ ಆರ್ಡರ್ ಏನ್ ಹೇಳ್ತದೆ ಈ ಆರ್ಡರ್ ಇರುವಾಗ ಇವ್ರಿಗೆಲ್ಲರಿಗೂ ನಾವು ಕಾರ್ಯಾದೇಶ ಕೊಡಬಹುದಾ ಇಲ್ಲ ಕೊಡಕ್ ಆಗಲ್ವಾ ಇದೆಲ್ಲ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರದೆ ನಾವು ಏನೋ ಕೂಡ ಏನು ಮಾಡ್ಲಿಕ್ಕೆ ಆಗೋದು ನಾಳೆ ಬೆಳಿಗ್ಗೆ ನನ್ನನ್ನು ಮಂತ್ರಿ ಮಾಡಿದ್ರು ನನ್ನಿಂದನೂ ಸಾಧ್ಯ ಇಲ್ಲ ಇದು ವಾಸ್ತವ ಕತೆ ನೀವಿಷ್ಟು ವರ್ಷ 3-4 ವರ್ಷಗಳಿಂದ ಹೋರಾಟ ಮಾಡಿದ್ದೀರಿ ನೀವು ಏನೇನೋ ಕನಸುಗಳು ಕಂಡಿದ್ರಿ ನಾಳೆ ಬೆಳಿಗ್ಗೆ ಹೋಗಿ
ನಿಮ್ಮ ಆಯ್ಕೆ ಪಟ್ಟಿ ಹಾಕಿದ ತಕ್ಷಣ ಅಯ್ಯೋ ನಿಟ್ಟುಸಿರು ಬಿಟ್ಟಿ ಎಷ್ಟೋ ನಿಮ್ಮ ಪೋಷಕರು ಬಹಳ ಕಣ್ಣೀರ್ ಹಾಕ್ತಾ ಇದ್ದವರು ಹೆಂಗೋ ನಮ್ಮ ಮಕ್ಕಳಿಗೆ ನಮ್ಮ ಮಗಳಿಗೆ ಮಗನಿಗೆ ಒಂದು ಕೆಲಸ ಸಿಕ್ತಪ್ಪ ಅದು ಟೀಚರ್ ಹುದ್ದೆ ಅಂತ ಬಹಳಷ್ಟು ಜನ ಪೋಷಕರು ಖುಷಿ ಪಟ್ಟರು ಈಗ ಅದನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಎಲ್ಲ ಒಂಥರ ದುರಂತಮಯ ಯಾವಾಗ ಏನು ಹಾಕ್ಬೋದಪ್ಪ ಕೋರ್ಟ್ ಅಲ್ಲಿ ಇದೆ ಮತ್ತೊಂದ್ರಲ್ಲಿ ಇದೆ ಈ ತರ ಸಾಕಷ್ಟು ಗೊಂದಲ ದುಃಖದಲ್ಲಿ ತಾವೆಲ್ಲ ಮುಳುಗಿದೆ ನಿಮ್ಮ ಕಷ್ಟಗಳು ನಮಗೂ ಕೂಡ ಅರ್ಥ ಆಗ್ತದೆ ಆ ದೆಸೆಯಿಂದ ದಯಮಾಡಿ ನಾವು ಇಂದು ಅಥವಾ ನಾಳೆ ಮಾನ್ಯ ಸಚಿವರನ್ನ ಖುದ್ದು ಭೇಟಿ ಆಗ್ತೇನೆ ಆದರೆ ಆ ಪತ್ರನ ನಿನ್ನೆನೆ ಅವರ ಕಚೇರಿಗೆ ನಾವು ತಲುಪಿಸಿದ್ದೇವೆ ಖುದ್ದು ಭೇಟಿಯಾಗಿ ಕೂಡಲೇ ಈ ಸದನ ನಡೆಯುವಾಗಲೇ ಇರುವಾಗಲೇ ಇನ್ನೆರಡು ಮೂರು ದಿನದಲ್ಲೇ ನೀವು ಈ ತರ ಒಂದು ಸಭೆ ಕರೀರಿ ಅಲ್ಲಿಗೆ ಸಂಘಟನೆ ಕೆಲವು ಪ್ರತಿನಿಧಿಗಳನ್ನು ಕರೀರಿ ಅಲ್ಲೆಲ್ಲ ವಿಶದವಾಗಿ ಚರ್ಚೆಯಾಗಿ ಏನಾದರೂ ಒಂದು ಆಶಾಭಾವನೆ ಈ 13,000 ಈ ದೊಡ್ಡ ಮೊತ್ತದ ಶಿಕ್ಷಕರನ್ನ ಮತ್ತೆ ಶಾಲೆ ಒಳಗಡೆ ಕರ್ಕೊಳ್ಳೋ ಪ್ರಯತ್ನ ಮಾಡಬೇಕು ಸಚಿವರೇ ಅಂತ ಹೇಳಿ ಅವರಿಗೆ ಮನ ಮುಟ್ಟುವಂತೆ ಈ ಸಭೆ ಮಾಡಲಿಕ್ಕೆ ನಾನು ಅವರನ್ನು ಮನವೊಲಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ಖಂಡಿತ ನಾನು ಮಾಡ್ತೇನೆ ನೀವು ಚಳುವಳಿ ಮುಂದುವರಿಸುವುದು ಚಳುವಳಿನ ಕಾಲ ಆಫ್ ಮಾಡುವುದು ನಿಮಗೆ ಬಿಟ್ಟು ವಿಚಾರ ಆದರೆ ನಿಮ್ಮ ಡಿಮ್ಯಾಂಡ್ಸ್ ಏನಿದೆ ನೀವು ನೇಮಕಾತಿ ಅಂತಿಮ ಪಟ್ಟಿಯಲ್ಲಿ ನೀವು ಬಂದಿದ್ದೀರಿ ನಿಮಗೆ ನ್ಯಾಯ ಒದಗಿಸಬೇಕು ನಿಮ್ಮ ನೇಮಕಾತಿ ಆದೇಶ ಕೊಡಿಸಬೇಕು ನಾನು ನಿಮ್ಮ ಪ್ರತಿನಿಧಿಯ ಈಗ ಇಲ್ಲದೇ ಇರಬಹುದು ಏನೇ ಇರಬಹುದು ನಾನೊಬ್ಬ ಶಾಸಕರು ಅದು ತಮ್ಮ ಬೇಡಿಕೆ ನ್ಯಾಯಯುತವಾದ ಬೇಡಿಕೆ ಈ ಬೇಡಿಕೆ ಈಡೇರಿಕೋರ್ಗೂ ನಿಮ್ಮ ಜೊತೆನಲ್ಲಿ ನಾನು ನಿಮ್ಮ ಚಳವಳಿಗೆ ಬೆಂಬಲ ಸೂಚಿಸ್ತೀನಿ ಸರ್ಕಾರದಲ್ಲಿ ಖಂಡಿತವಾಗಿ ಪ್ರಾಮಾಣಿಕವಾಗಿ ಈ ಸಮಸ್ಯೆ ಬಗೆಹರಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ನಿಮ್ಮ ನೋವುಗಳು ನಮಗೆಲ್ಲ ಅರ್ಥ ಆಗ್ತದೆ ಆದರೂ ತತ್ಕ್ಷಣ ಏನು ಕೂಡ ಪರಿಹಾರ ಕೊಡಲಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಸರ್ಕಾರಗಳು ಇದೆ ಇಷ್ಟೊತ್ತಿಗಾಗಲೇ ಮಾನ್ಯ ಸಚಿವರು ಈ ಸಭೆ ಮಾಡಬೇಕಾಗಿತ್ತು ಮಾಡಬೇಕಾಗಿತ್ತು ಇದು ಬರ್ನಿಂಗ್ ಪ್ರಾಬ್ಲಮ್ ಅನ್ನ ಇಂಥವನ್ನ ಅರ್ಥ ಮಾಡ್ಕೋಬೇಕು ಕೂಡಲೇ ಸಚಿವರಾದವರು ಏನೇ ಕೆಲಸ ಇದ್ರು ಬದಿಗೊತ್ತಿ ಸಂಬಂಧಪಟ್ಟಂತ ಅಧಿಕಾರಿಗಳು ಕರೆದು ತಮ್ಮ ಸಂಘಟನೆ ಹೋರಾಟದ ಪ್ರತಿನಿಧಿಗಳನ್ನು ಕರೆದು ಏನ್ ಮಾಡಬೇಕು ಇದ್ರ ಬಗ್ಗೆ ಮುಂದೆ ಇಷ್ಟೊಂದು ಮೊತ್ತದ ಶಿಕ್ಷಕರ ಸೇರ್ಪಡೆ ಮಾಡುವುದು ನನ್ನ ಜವಾಬ್ದಾರಿ ನನ್ನ ಕರ್ತವ್ಯ ಅನ್ನುವಂತ ತೀರ್ಮಾನದಲ್ಲಿ ಅವರು ಕಾರ್ಯೋನ್ಮುಖರಾಗಬೇಕಾಗಿತ್ತು ಆಗಿಲ್ಲ ಆದರೂ ಕೂಡ ಈ ಎಲ್ಲ ವಿಚಾರದಲ್ಲೂ ಕೂಡ ನಾವು ಅವರಿಗೆ ಪ್ರಾಮಾಣಿಕವಾಗಿ ಒತ್ತಾಯಪೂರ್ವಕವಾಗಿ ಮನಮುಟ್ಟುವಂತೆ ಮಾಡಿ ಅವರು ಕೂಡಲೇ ಸಭೆ ಕರೆದು ಎಲ್ಲ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಕೋರ್ಟ್ ನಿರ್ದೇಶನದ ಬಗ್ಗೆ ಎಲ್ಲ ಒಂದು ತೀರ್ಮಾನಕ್ಕೆ ಬಂದು ನಿಮಗೆಲ್ಲ ನೇಮಕಾತಿ ಆದೇಶ ಕೊಡಿಸುವಂತ ಪ್ರಯತ್ನವನ್ನು ಮಾಡ್ತೀನಿ ಅಂತೇಳಿ ನನ್ನ ಎರಡು ಮಾತುಗಳಿಗೆ ವಿರಾಮ ಹೇಳ್ತೇನೆ ಶ್ರೀ ಅರುಣ್ ಶಾಹಪುರ್ ಸರ್ ಬಿಜಾಪುರ ಬಾಗಲಕೋಟೆಯ ಮಾಜಿ MLA ಆಗಿರ್ತಕ್ಕಂಥವ್ರು ನಮ್ಮ ನವನ್ನ ನಮ್ಮ ನವಿಗೆ ಧನ್ಯವಾದಕ್ಕೆ ಬಂದಿದ್ದಾರೆ ಅವರಿಗೆ ಸ್ವಾಗತವನ್ನು ಕೋರ್ತೀನಿ ಸರ್ ನವೀನ್ ಕೈಗೌಡ ಸರ್ ಸರ್ ಒಂದು 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 ಸಣ್ಣ ಮನವಿ ಸರ್ ದಯಮಾಡಿ ಕ್ಷಮಿಸಿ ನಾವು ತಕ್ಷಣದ ಪರಿಹಾರವನ್ನು ಕೇಳ್ತಾ ಇಲ್ಲ ಸರ್ ಸರ್ಕಾರವನ್ನು ಮತ್ತು ಇಲಾಖೆಯನ್ನು ನಾವು ಕೇಳ್ತಾ ಇರೋದು ನೀವು ಯಾವಾಗ ಮುಗಿಸ್ಕೊಡ್ತೀರಾ ಅಂತೇಳಿ ಯಾಕೆ ಅಂತ ಹೇಳಿದ್ರೆ ನಾವು ಕೋರ್ಟ್ ಹಿಯರಿಂಗ್ಗಳನ್ನು ಎಲ್ಲ ಸುಮಾರು ಅಭ್ಯರ್ಥಿಗಳು ಅಟೆಂಡ್ ಆಗ್ತಾ ಇರ್ತಾರೆ ಸರ್ ಸುಮಾರು 104 ಹಿಯರಿಂಗ್ಗಳು ಸಚಿವರು ಹೊಸದರು ಬಂದಿದ್ದಾರೆ ಸರ್ಕಾರ ಹೊಸದಿದೆ ನನಗೆ ಗೊತ್ತಿದೆ ಯಾಕೆ ಅಂತ ಹೇಳಿದ್ರೆ ಅದನ್ನೆಲ್ಲ ಇನಿಷಿಯೇಷನ್ ತಗೋಬೇಕು ಅದನ್ನ ಗ್ರಿಪ್ ಇಟ್ಕೋಬೇಕು ನಮ್ಮೆಲ್ಲ ಅಭ್ಯರ್ಥಿಗಳು ಅದರ ಅರಿವು ಇದೆ ಸರ್ ಆದರೆ ಏನಾಗಿದೆ ಅಂತ ಹೇಳಿದ್ರೆ ತುಂಬಾ ಹಿಯರಿಂಗ್ಗಳಿಗೆ ಹಿಂದಿನ ಇಲಾಖೆ ವತಿಯಿಂದ ಸರ್ಕಾರದ ವತಿಯಿಂದ ಸುಮಾರು ಜನ ಅಟೆಂಡೇ ಆಗಿಲ್ಲ ಸರ್ ಸುಮಾರು ಹಿಯರಿಂಗ್ಗಳಿಗೆ ನಾವು 27ನೇ ತಾರೀಕು ಹಿಯರಿಂಗ್ ಏನಾಗುತ್ತೆ ಅಂತ ಹೇಳಿ ಕಾದ್ವಿ ಸರ್ ಆದ್ರೆ 27ನೇ ತಾರೀಕು ಹಿಯರಿಂಗು ಒಂದು ದಿನದಲ್ಲಿ ಒಂದು ನಿಮಿಷದಲ್ಲಿ 13 ಜುಲೈ 13 ಆಯ್ತು ಸರ್ ಇದು ಸಮಸ್ಯೆ ತುಂಬಾ ಇದೆ ಅದ್ರ ಜೊತೆಗೆ ಸರ್ ಈಗೆಲ್ಲ ನಮ್ದೆಲ್ಲ ಫಿಸಿಕಲ್ ಫಿಟ್ನೆಸ್ ಪೊಲೀಸ್ ವೆರಿಫಿಕೇಶನ್ ಎಲ್ಲ ಜನರಿಟಿ ಚೆಕಪ್ ಎಲ್ಲ ಆಗಿದೆ ಸರ್ ಕೊನೆಯದಾಗಿ ಅದೆಲ್ಲ ಮುಗಿಸಿ ಇಲಾಖೆ ಇಲಾಖೆ ಜನರಲ್ ಮೆರಿಟಲ್ ಆಯ್ಕೆ ಆಗಿರೋರಿಗೂ ಕೂಡ ಜಾತಿ ಮತ್ತು ಆದಾಯ ಸಿಂಧುತ್ವ ಮಾಡಿಸಿ ಅಂತ ಅಂತ ಇದೆ ಸರ್ ಯಾವ್ದೋ ಒಂದು ಅನಧಿಕೃತ ದಾಖಲೆ ಇಟ್ಕೊಂಡು ಅದು ಏಜ್ ರಿಲ್ಯಾಕ್ಸೇಷನ್ಗೋಸ್ಕರ ಇರ್ತಕ್ಕಂಥ ದಾಖಲೆ ಆದ್ರೆ 2018-20 ಕೋರ್ಟ್ ನಿರ್ದೇಶನ ಇದೆ ಜನರಲ್ ಮೆರಿಟ್ ಅದರ್ ಸಲ ಆಯ್ಕೆ ಆದವರಿಗೆ ಯಾವುದೇ ರೀತಿಯ ಜಾತಿ ಮತ್ತು ಆದಾಯ ಸಿಂಧುತ್ವ ಇಲ್ಲ ಬೇಡ ಅಗತ್ಯ ಇಲ್ಲ ಅಂತ ಬಟ್ ಇಲಾಖೆ ಕೆಲವೊಂದು ಜಿಲ್ಲೆಯಲ್ಲಿ ಕೆಲವೊಂದು ಜಿಲ್ಲೆಗಳಲ್ಲಿ ಅವರಲ್ಲೇ ಸ್ಪಷ್ಟತೆ ಇಲ್ಲ ಕೆಲವೊಬ್ರು ಡಿಡಿಪೈಗಳು ಮಾಸಿ ಅಂತ ಹೇಳಂತಿದ್ದಾರೆ ಕೆಲವೊಂದು ಡಿಡಿಪೈಗಳು ಅಗತ್ಯ ಇಲ್ಲ ಅಂತ ಹೇಳಂತಿದ್ದಾರೆ ಕೆಲವೊಂದು ಜಿಲ್ಲೆಗಳಲ್ಲಿ ನಾವು ಕೇಳಿದಾಗ ಎಲ್ಲ ಜಿಲ್ಲೆಗಳಲ್ಲೂ ಮಾಡಿಸ್ತಾ ಇದ್ದಾರೆ ನೀವು ಮಾಡಿಸಿ ಸರ್ ಸ್ಪಷ್ಟತೆ ಅಲ್ಲೂ ಇಲ್ಲ ನಮ್ಗೆ ಅಭ್ಯರ್ಥಿಗಳು ತುಂಬಾ ಗೊಂದಲ ಆಗಿದೆ ಸಮಸ್ಯೆ ಆಗಿದೆ ಸರ್ ಈಗ ನೀವು ಹೇಳಿದಂತೆ ಎಲ್ಲ ಸಮಸ್ಯೆಗೆ ಪರಿಹಾರ ಎಲ್ಲಿ ಹುಡುಕ್ಬೇಕು ಹೇಳಿ
फ्रीडम फ्रीडम पार्क नान हण कल्क ಕೆಂಪೇಗೌಡ ರೋಡಲ್ಲಿ ಗುರುತಿಗಾಗ್ತದ ಸಿಗ್ತದ ಅದಕ್ಕೆ ಮಂತ್ರಿ ಕೋರ್ಟಲ್ಲಿ ವಕೀಲರು ಹಾಜರಾಗದೆ ಇರತಕ್ಕಂತದ್ದು ಇಲಾಖಾ ಅಧಿಕಾರಿಗಳು ಸರಿಯಾದ ಸಮಯದಲ್ಲಿ ಅಫಿಡವಿಟ್ ಹಾಕದೆ ಇರತಕ್ಕಂತದ್ದು ಇದೆಲ್ಲ ಗೊತ್ತಾಗೋದು ಯಾವಾಗ ಈ ತರದ ಒಂದು ಸಭೆ ಅರೇಂಜ್ ಮಾಡಿ ಎಷ್ಟು ಹಿಯರಿಂಗ್ ಆಗಿದೆ ಯಾವ ಯಾವಾಗ ಇಲಾಖಾ ಅಧಿಕಾರಿಗಳು ಏನೇನು ಅಫಿಡವಿಟ್ ಹಾಕಿದ್ದಾರೆ ಕೋರ್ಟ್ ಹಿಯರಿಂಗ್ ಅಲ್ಲಿ ನಮ್ಮ ಗವರ್ನಮೆಂಟ್ ವಕೀಲರು ಏನು ಹೇಳಿದ್ದಾರೆ ಇದೆಲ್ಲ ಚರ್ಚೆಗೆ ಬರುದು ಅಲ್ಲಿ ವಿಳಂಬ ಮಾಡಿದ್ರೆ ಅಧಿಕಾರಿಗಳಾಗ್ಲಿ ವಕೀಲರಾಗ್ಲಿ ಮತ್ತೊಂದಾಗ್ಲಿ ಇವೆಲ್ಲ ನೀವು ಹೇಳಿದ್ದೆಲ್ಲವೂ ಕೂಡ ನ್ಯಾಯಾಲಯದಲ್ಲಿ ನಡೆದೇ ನಡೆಯುತ್ತದೆ ನಾನು ಅದು ಒಪ್ಪುತ್ತೀನಿ ಕೆಲವು ಪರ್ಪಸ್ ಆಗಿ ವಿಳಂಬ ಮಾಡ್ತಾರೆ ಕೆಲವು ಕಾರಣಾಂತರಗಳಿಂದ ವಿಳಂಬ ಮಾಡ್ತಾರೆ ಕೆಲವು ಸಂದರ್ಭದಲ್ಲಿ ನ್ಯಾಯಾಧೀಶರು ಅಡ್ಜಸ್ಟ್ಮೆಂಟ್ ಕೊಡುವುದು ಸ್ವಾಭಾವಿಕ ನ್ಯಾಚುರಲ್ ಜಸ್ಟಿಸ್ ಗೆ ನಾವು ಕಾಲಾವಕಾಶ ಕೊಡಬೇಕು ಅನ್ನೋದು ಒಂದು ಸೆಂಟರ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಕೊಡತಕ್ಕಂತದ್ದು ಸ್ವಾಭಾವಿಕ ಇದಕ್ಕೆಲ್ಲ ಎಲ್ಲಿ ವಿಳಂಬ ಆಗಿದೆ ಎಲ್ಲಿ ಅಡಚಣೆ ಆಗಿದೆ ಎಲ್ಲಿ ಡಿಡಿಪಿ ಗಳಿಗೆ ಅಲ್ಲಿ ಯಾರೇ ಆಗಲಿ ನಿರ್ದೇಶನ ಕೊಡಬೇಕು ಅಂದ್ರೆ ಯಾಕ ಕೊಡಬೇಕು ಇಲಾಖೆ ಅಲ್ಲ ಅದರಿಂದ ಎಲ್ಲಕ್ಕೂ ಸ್ಪಷ್ಟತೆ ಆಗಬೇಕು ಅಂತಂದ್ರೆ ನಾವು ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಕಾನೂನು ಸಲಹೆಗಾರರನ್ನು ಒಳಗೊಂಡಂತೆ ಕಾನೂನು ಇಲಾಖೆ ಕಾರ್ಯದರ್ಶಿನೆ ಕರೆಸಿ ಎಜಿ ಅವರನ್ನು ಕರೆಸಿ ನಮ್ಮ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಜೊತೆಲೆಲ್ಲ ಕೂತು ಒಂದು ಸಭೆ ಮಾಡಿದ್ರೆ ಎಲ್ಲಿ ಲ್ಯಾಪ್ಸಸ್ ಇದೆ ಏನಿದೆ ಮತ್ತೊಂದಿದೆ ಇದನ್ನು ಹೆಂಗ್ ಸರಿಪಡಿಸೋದು ಅನ್ನೋದು ಒಂದು ಚಿತ್ರಣ ಬರುತ್ತೆ ಅದಕ್ಕೆ ಆ ಸಭೆಗೆ ನಿಮ್ಮನ್ನು ನಾಲ್ಕು ಜನ ಪ್ರತಿನಿಧಿಗಳನ್ನ ಕರೆಯಿರಿ ಅಂತ ನಾನು ಪತ್ರದಲ್ಲಿ ಬರೆದಿದ್ದೀನಿ ದಯವಿಟ್ಟು ಅಭ್ಯರ್ಥಿಗಳಿಗೆ ತುಂಬಾ ದೂರ ದೂರಗಳಿಂದ ಬಂದಿದೆ ಸರ್ ಇದು ಮೂರನೇ ದಿನದ ಧರಣಿ ನಮ್ದು ಶಾಮಿಯಾನ ವ್ಯವಸ್ಥೆ ಮೊನ್ನೆ ಫಸ್ಟ್ ದಿನ ಮಾಡಕ್ಕಾಗಲಿಲ್ಲ ಎಲ್ಲ ಅಭ್ಯರ್ಥಿಗಳು ಮಾಡಲೇ ನಿಂತಿದ್ವಿ ಎರಡನೇ ದಿನ ಯಾರೋ ಸ್ಪಾನ್ಸರ್ಸ್ ಬಂದ್ರು ಮಾಡಿದ್ವಿ ಬಟ್ ನಾಳೆ ದಿನ ಇವತ್ತು ಕೂಡ ಅದೇ ಸ್ಪಾನ್ಸರ್ಸ್ ಮತ್ತೊಂದಿಬ್ರು ಬಂದ್ ನಾಳೆ ದಿನ ವ್ಯವಸ್ಥೆ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಸರ್ ಆಮೇಲೆ ಬಹುಜನರು ಅಭ್ಯರ್ಥಿಗಳು ದೂರ ದೂರ ದೂರಿಂದ ಬಂದಿದ್ದಾರೆ ಅವರು ಇಲ್ಲಿ ನೈಟು ಇವತ್ತು ಹೆಣ್ಮಕ್ಳದಂತೂ ಒತ್ತಡ ಏನಪ್ಪ ಅಂತ ಹೇಳಂದ್ರೆ ನೈಟ್ ಆರಾತ್ರಿ ಕುತ್ಕೋಬಿಡೋಣ ಸರ್ ನಮಗೆ ಆಗದೇ ಇಲ್ಲ ಅಂತ ಆ ರೀತಿ ಒತ್ತಡ ಆಗ್ತಾ ಇದ್ದಾರೆ ಬಟ್ ನಾವು ಅವ್ರಿಗೆ ಹೇಳಿದೀವಿ ಭದ್ರತೆ ಕೊಡೋದಕ್ಕೆ ಆಗ್ತಾ ಇಲ್ಲ ಅಂತ ಆಮೇಲೆ ಊಟದ ಸಮಸ್ಯೆ ತುಂಬಾ ಆಗ್ತಾ ಇದೆ ಸರ್ ಹೆಣ್ಮಕ್ಳಿಗೆ ಅದಕ್ಕೋಸ್ಕರ ಅವರೆಲ್ಲ ಏನು ನಿರ್ಧಾರ ಮಾಡ್ತಾ ಇದ್ದಾರೆ ಅಂತ ಹೇಳಂದ್ರೆ ನಾವು ನಾಳೆಯಿಂದ ಉಪವಾಸ ಮಾಡೋಣ ಸರ್ ಮಧ್ಯಾಹ್ನ ನಾವು ಊಟ ಬಿಟ್ಟು ಉಪವಾಸ ಮಾಡೋಣ ಅದಕ್ಕೋಸ್ಕರ ನಾವು ಅಣಿಯಾಗಣ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ ಸರ್ ನಮಗೆ ಸರ್ಕಾರ ಎಲ್ಲಿವರೆಗೆ ಕೇಳೋದು ಯಾಕೆ ಅಂತ ಹೇಳಿದ್ರೆ ನಾವೆಲ್ಲ ದೂರ ದೂರದಿಂದ ಬಂದಿದ್ದೀವಿ ಸರ್ ನಮ್ಮ ಒತ್ತಡ ಬಂದು ನಮ್ಮ ಮೇಲೆ ಹಾಕ್ತಾ ಇದ್ದೀವಿ ಸರ್ ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಒಂದು ನೂರು ದಿನಗಳ ಕಾಲ ಅಮರಣಾಂತರ ಧರಣಿ ಎಲ್ಲಾ ರೀತಿ ಧರಣಿನೂ ಮಾಡಿದವರು ಬೆತ್ತಲೆ ಧರಣಿ ಮಾಡಿದವರು ಎಲ್ಲರೂ ಹೆಣ್ಮಕ್ಳು ಗಂಡು ಮಕ್ಕಳು ಈ ಕಾಂಗ್ರೆಸ್ ಚಳವಳಿಗಳು ನಡೆದಿದೆ ದಯವಿಟ್ಟು ತಾವು ಯೋಚನೆ ಮಾಡಿ ಇದು ಈ ಮಳೆಗಾಲದಲ್ಲಿ ಸೂಕ್ತ ಅಲ್ಲ ಮತ್ತೆ ಪೊಲೀಸರೇ ಆಗಲಿ ಮತ್ತೊಬ್ಬರೇ ಆಗಲಿ ಪೊಲೀಸರೇ ಆಗಲಿ ಮತ್ತೊಬ್ಬರೇ ಆಗಲಿ ನಿಮಗೆ ರಕ್ಷಣೆ ಕೊಡೋದು ಕೂಡ ಬಹಳ ಕಷ್ಟದ ಕೆಲಸ ಇದೆಲ್ಲ ಹೋರಾಟ ಅನ್ನೋದು ಇದ್ದೇ ಇರುತ್ತೆ ನೀವು ಮಂತ್ರಿಗಳ ಹತ್ರ ಒಂದು ಭರವಸೆ ಇಟ್ಟುಕೊಂಡು ನೀವು ಸ್ಟ್ರೈಕ್ ಕಾಲ್ ಆಫ್ ಮಾಡೋದು ಸರಿ ನಾವು ಮಂತ್ರಿಗಳ ಕೇಳಿ ಮಂತ್ರಿಗಳಿಗೆ ಇದೇ ಅಧಿವೇಶನದ ನಾನು ಮೊದಲನೇ ಹೇಳ್ದಲ್ಲಮ್ಮ ಮೊದಲೇ ನೀವು ಚಳವಳಿ ನಮ್ಮ ಒಂದು ವರ್ಷ ಬಗ್ಗೆ ಆಗ್ಲಿ ಮತ್ತೊಂದ್ರೆ ಅಲ್ಲಿ ನಿಮಗೆ ಬಿಟ್ಟಂತ ವಿಚಾರ ಸಂಘಟನೆಗೆ ಬಿಟ್ಟ ವಿಚಾರ ಯಾಕೇನು ನಾನೇನಾದ್ರೂ ಅದ್ರ ಬಗ್ಗೆ ತೀರ್ಮಾನ ಹೇಳಿದ್ರೆ ನಾಳೆ ದಿನ ಮರ್ತಿಬೇಗೌಡರ ಬಂದು ನಮ್ಮ ಚಳವಳಿ ಕೆಡಿಸಿದ್ರು ಅಂತ ಹೇಳ್ಬೋದು ನೀವೆಲ್ಲ ಏನಾದ್ರೂ ವ್ಯತ್ಯಾಸ ಆದಾಗ ಕೇಳಿ ನಾಳೆ ದಿನ ನಾನು ಇವಾಗ ಕಾಲ್ ಆಫ್ ಮಾಡಿ ಅಂತ ಅಥವಾ ಮುಂದುವರ್ಸ ಏನೇ ಹೇಳಿದೀನಿ ಕಾಲ್ ಆಫ್ ಮಾಡಿ ಅಂತ ಹೇಳಿದೀನಿ ನಾಳೆ ದಿನ ನಿಮ್ಗಳೆಲ್ಲ ಬರ್ಬೋದು ಇದೇನೋ ಡಿಮ್ಯಾಂಡು ಸರಿಯಾಗಿ ಈಗ ಆಗ್ಲಿಲ್ಲ ಈ ಅಧಿವೇಶನದ ಅವಧಿಯಲ್ಲಿ ಮತ್ತೊಂದು ಮಾಡಲಿಲ್ಲ ಸರ್ಕಾರ ಅಂದ್ರೆ ನಾವು ಚಳವಳಿ ಮಾಡ್ತಾ ಇದ್ವು ಇನ್ನಾಲ್ಕು ದಿನ ಮಾಡಿದ್ರೆ ಎಲ್ಲ ಆಗ್ತಾ ಇತ್ತು ಮರ್ತಿಬೇಗೌಡರು ಕೊಟ್ಟು ಭರವಸೆ ಮೇಲೆ ನಾವೆಲ್ಲ ಕೈ ಕಾಲ ಮಾಡ್ಬೇಕು ಮರ್ತಿಬೇಗೌಡ್ರೇ ನಮ್ಮನ್ನ ದಾರಿ ತಪ್ಪಿಸಿದ್ರು ಅಂತ ನೀವು ಹೇಳ್ಬೋದು ಆ ದೃಷ್ಟಿಯಿಂದ ನಾನು ಮೊದಲೇ ಹೇಳಿದ್ವಿ ನೀವು ಸ್ಟ್ರೈಕ್ ಕಾಲ್ ಆಫ್ ಮಾಡೋದು ಅಥವಾ ಮುಂದುವರಿಸೋದು ಅದು ನಿಮ್ಮ ಸಂಘಟನೆಗೆ ಬಿಟ್ಟಂತ ತೀರ್ಮಾನಕ್ಕೆ ಬಿಟ್ಟ ವಿಚಾರ ಆದ್ರಂತೂ ನಾವು ನಿಮ್ಮ ಜೊತೆಗೆ ಇದ್ದೀವಿ ಅಂತಕ್ಕಂಥದ್ದನ್ನು ನಾನು ಸ್ಪಷ್ಟ ಮಾಡಿದ್ದೀನಿ ಯಾವಾಗಲೂ ನಮ್ಮ ಧ್ವನಿಯಾಗಿರುವಂತಹ ಮರ್ತಿಬೇಗೌಡ ಸರ್ಗೆ ಧನ್ಯವಾದಗಳು ಹಾಗೆ ನಮ್ಮ